ಸಿಂಹರಾಶಿ ವ್ಯಾವಹಾರಿಕವಾಗಿ ಹಲವಾರು ಯೋಜನೆಗಳು ನಿಮ್ಮ ಕಣ್ಣ ಮುಂದೆ ಬರುತ್ತೆ. ಅದರಲ್ಲಿ ಆಲೋಚನೆ ನಿರ್ಧಾರ ಎಲ್ಲವೂ ಕೂಡ ನಿಮಗೆ ಬಿಟ್ಟಂತದ್ದು. ಹಲವಾರು ಯೋಜನೆಗಳನ್ನು ಒಂದೇ ದಿನದಲ್ಲಿ ನೀವು ಕಾರ್ಯರೂಪಕ್ಕೆ ತರತಕ್ಕಂತದ್ದು ಕಷ್ಟ ಸಾಧ್ಯ ಇದೆ. ಹಾಗಾಗಿ ಯಾವುದು ಮುಖ್ಯವೋ ಯಾವುದು ತುಂಬಾ ಅನಿವಾರ್ಯವೋ ಅಂತಹ ಕೆಲಸಕ್ಕೆ ಆದ್ಯತೆಯನ್ನು ಕೊಟ್ಟು ಆ ಕೆಲಸವನ್ನು ಅಂತಹ ವ್ಯವಹಾರವನ್ನು ಆರಂಭ ಮಾಡತಕ್ಕಂತದ್ದು ಒಳಿತಾಗಿರುತ್ತೆ. ಮಾನಸಿಕವಾಗಿ ಸ್ಥಿಮಿತತೆ ಇರಬೇಕು. ಮನಸ್ಸಿನಲ್ಲಿ ಯಾವಾಗ ಗೊಂದಲ ಹೆಚ್ಚಾಗುತ್ತೆ ಸರಿಯಾದಂತಹ ನಿರ್ಧಾರಕ್ಕೆ ಬರಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಆದ್ದರಿಂದ ಮನಸ್ಸನ್ನು ಏಕೀಕರಣ ಮಾಡಿ ಮನಸ್ಸನ್ನು ಕೇಂದ್ರೀಕರಿಸಿ ನೀವು ಎಲ್ಲ ಕೆಲಸಗಳನ್ನು ಮಾಡಬೇಕಾದಂಥದ್ದು. ಅವಿವಾಹಿತರಿಗೆ ಮದುವೆಯ ವಿಚಾರ ಪ್ರಸ್ತಾಪವಾಗುತ್ತೆ ಅಷ್ಟೇ, ಅದು ಶುಭ ಸೂಚನೆಯಂತರಾಗಲಿ ಅಥವಾ ಬೇರೆ ರೀತಿಯಲ್ಲಿ ಯಾವುದೋ ನನಗೆ ಮದುವೆ ಗೊತ್ತಾಗೇ ಬಿಡ್ತು ಅಂತಕ್ಕಂತಹ ಸಂಭ್ರಮವಾಗಲಿ ಬೇಡ. ಅಲ್ಲಿ ಆ ಮದುವೆಯ ವಿಚಾರ ಪ್ರಸ್ತಾಪವಾಗತಕ್ಕಂಥದ್ದು ನಿರ್ಧಾರ ಮುಂದಿನದಾಗಿರುತ್ತೆ. ಸ್ವಲ್ಪ ಪ್ರಯಾಣದ ಯೋಗವೂ ಕೂಡ ಇದೆ, ಸಣ್ಣದಾಗಿ ಪ್ರಯಾಣವನ್ನು ಮಾಡ್ತಕ್ಕಂತಹ ಯೋಗವೂ ಇದೆ, ಅದೂ ಕೂಡ ನಿಮ್ಮ ನಿರೀಕ್ಷೆಯಲ್ಲಿ ಇಲ್ಲದೇ ಇರತಕ್ಕಂಥದ್ದು. ನಿಜ ಜೀವನ ಏನು ಅಂತ ಹೇಳಿ ಅರ್ಥವಾಗತಕ್ಕಂತಹ ಸಮಯ, ನಿಮಗೆ ಸವಾಲುಗಳು ಸಮಸ್ಯೆಗಳು ಅಥವಾ ಬೇರೆಯ ತೊಂದರೆಗಳೋ ಆದಾಗ ಯಾರು ಎಷ್ಟರ ಮಟ್ಟಿಗೆ ನಿಮ್ಮ ಜೊತೆಯಲ್ಲಿ ನಿಲ್ಲುತ್ತಾರೆ, ನಿಮಗೆ ಎಷ್ಟರ ಮಟ್ಟಿಗೆ ಸಹಾಯ ಸಹಕಾರಗಳನ್ನು ಮಾಡ್ತಾರೆ ಅಂತಕ್ಕಂತಹ ಪರಿಪೂರ್ಣವಾದ ಚಿತ್ರಣ ನಿಮಗೆ ಅನುಭವಕ್ಕೆ ಬರುತ್ತೆ. ಆಗ ನಿಜ ಜೀವನದ ಅರ್ಥ ಏನು ಅಂತ ಹೇಳಿ ನಿಮಗೆ ಅರಿವಾಗ್ತಕ್ಕಂಥದ್ದು, ತಿಳಿಯುವಂಥದ್ದು. ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ದುಡ್ಡು ಕಾಸಿನ ವಿಚಾರದಲ್ಲಿ ತಾತ್ಸಾರವನ್ನು ಮಾಡಬೇಡಿ. ಅಥವಾ ಯಾರೋ ನನಗೆ ತೊಂದರೆಯಾಗಿದೆ ಅನಾನುಕೂಲವಾಗಿದೆ ಸಮಸ್ಯೆಯಲ್ಲಿದ್ದೀನಿ ಅಂತ ಹೇಳಿ ಹಣವನ್ನು ಕೇಳಿದರೆ ಅಂಥವರಿಗೆ ಹಣದ ಸಹಾಯವನ್ನು ಮಾಡಿ ನೀವು ಕಷ್ಟಕ್ಕೆ ಸಿಕ್ಕಬೇಕಾದಂತಹ ಪರಿಸ್ಥಿತಿ ಬಂದರೂ ಬರಬಹುದು. ಅಥವಾ ಕೊಟ್ಟಂತಹ ಹಣಕ್ಕೆ ಕಾನೂನಿನ ಹೋರಾಟ ಮಾಡಬೇಕಾದಂತಹ ಸ್ಥಿತಿ ಬಂದರೂ ಕೂಡ ಅಚ್ಚರಿ ಪಡಬೇಕಾದ್ದಿಲ್ಲ. ಆ ದೃಷ್ಟಿಯಿಂದ ಬಹಳ ಎಚ್ಚರಿಕೆಯನ್ನು ವಹಿಸುವುದರಿಂದ ಆಗುವಂತಹ ಅನಾಹುತಗಳನ್ನು ತಪ್ಪಿಸಬಹುದಾಗಿರುತ್ತೆ. ನೀವು ವಿಶೇಷವಾಗಿ ಆಂಜನೇಯನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ತುಂಬ ಒತ್ತಡವನ್ನು ಎದುರಿಸಬೇಕಾದಂತಹ ದಿವಸ. ಹಾಗಾಗಿ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಅನಿವಾರ್ಯವಾಗಿ ಮಾಡಲೇಬೇಕಾದಂಥದ್ದು. ಆ ಒತ್ತಡದಿಂದ ಮಾನಸಿಕವಾದಂತಹ ಸ್ಥಿತಿಯೂ ಕೂಡ ಹದಗೆಡತಕ್ಕಂತಹ ಸಾಧ್ಯತೆ ಇದೆ. ನಿಮ್ಮ ಪ್ರಗತಿಯ ಬಗ್ಗೆ ಜನ ಅಸೂಯೆ ಪಡಬಹುದು. ನೀವು ಏನಾದರೂ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಿ, ಯಾವುದೋ ವಿಷಯದಲ್ಲಿ ನೀವು ಮೇಲ್ಮಟ್ಟಕ್ಕೇರಿದ್ದೀರಿ ಅಂತಾದರೆ ಜನರ ದೃಷ್ಟಿ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳತಕ್ಕಂತಹ ಸಾಧ್ಯತೆ. ವೈದ್ಯಕೀಯ ವೃತ್ತಿಯವರಿಗೆ ಅನುಕೂಲವಾಗತಕ್ಕಂಥದ್ದು. ಯಾರು ವೈದ್ಯಕೀಯ ವೃತ್ತಿಯಲ್ಲಿದ್ದೀರಿ ಅವರಿಗೆ ನಿಮಗೆ ಹಣ ಅಥವಾ ಬಡ್ತಿ ಅಥವಾ ಬೇರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಅನುಕೂಲತೆಗಳು ಈ ದಿವಸ ಹೆಚ್ಚಾಗಿ ಸಿಕ್ಕುವಂಥದ್ದು. ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ. ಆದಷ್ಟು ಖರ್ಚಿಗೆ ಕಡಿವಾಣವನ್ನು ಹಾಕಿದರೆ ನೀವು ಒಂದಷ್ಟು ಸಂಪಾದನೆ ಮಾಡಿದ ಹಾಗೆ ಎನ್ನುವಂತಹ ಮಾತು ಬಹಳ ಮುಖ್ಯವಾಗಿ ಗಮನದಲ್ಲಿ ಇರಬೇಕಾಗತ್ತೆ. ದಾಂಪತ್ಯ ಜೀವನದಲ್ಲಿ ಕಹಿಯ ಅನುಭವವಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಕೆಲಸದ ಮೇಲೆ ನಿಮಗೆ ಹೆಚ್ಚಿನ ಜವಾಬ್ದಾರಿ ಕಂಡು ಕೆಲಸದಲ್ಲೇ ಮುಳುಗಿ ಹೋಗಿರತಕ್ಕಂತಹ ನೀವು ಕೌಟುಂಬಿಕವಾಗಿ ಪರಸ್ಪರವಾಗಿ ಯಾವುದೇ ರೀತಿಯ ಒಂದು ಪ್ರೀತಿ ವಿಶ್ವಾಸಗಳನ್ನು ತೋರುವುದಕ್ಕೆ ಕುಟುಂಬಕ್ಕೋಸ್ಕರ ಸಮಯವನ್ನು ಮೀಸಲಾಗಿಡೋದಕ್ಕೆ ಅವಕಾಶಗಳು ಕಡಿಮೆಯಾಗುತ್ತೆ. ಹಾಗಾಗಿ ಪರಸ್ಪರವಾದಂತಹ ವಿರೋಧವಾಗಲಿ ಅಥವಾ ಬೇಸರವಾಗಲಿ ಕೌಟುಂಬಿಕವಾಗಿ ಕಾಣತಕ್ಕಂತಹದ್ದಾಗುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ವಹಿಸಿದರೆ ಆಗತಕ್ಕಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು. ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಹಾಗಾಗಿ ತಾಯಿಯವರ ಆರೋಗ್ಯ ಸ್ಥಿತಿಯನ್ನು ಸರಿಯಾದಂತಹ ರೀತಿಯಲ್ಲಿ ಇರುವ ಹಾಗೆ ಸರಿಯಾದ ಸೂಕ್ತವಾದಂತಹ ವೈದ್ಯರ ಸಲಹೆ ಔಷಧೋಪಚಾರಗಳನ್ನು ಮಾಡಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿಮಗೆ ಒದಗಬಹುದು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ತುಲಾರಾಶಿ, ನಿಮಗಿರತಕ್ಕಂತಹ ವಿಶೇಷವಾದಂತಹ ಬುದ್ಧಿವಂತಿಕೆ ಜಾಣ್ಮೆ ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಬಳಸಿಕೊಳ್ಳೋದಕ್ಕೆ ಉತ್ತಮವಾದಂತಹ ಸಮಯ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆ ಸರಿಯಾದಂತಹ ಕೆಲಸಕ್ಕೆ ಉಪಕಾರವಾಗಲಿ ವಿನಿಯೋಗವಾಗಲಿ ಅಂಥೇಳಿ ಆಶಿಸೋಣ. ನಿಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈಗಿರತಕ್ಕಂತಹ ಆದಾಯ ಸಾಲದು ಅಂತ ಹೇಳಿ ಅರ್ಥ ಅಲ್ಲ, ಇನ್ನೂ ಕೂಡ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಬಹುದು। ಜನರ ಮೇಲೆ ನಿಮ್ಮ ಪ್ರಭಾವ ಉತ್ತಮವಾಗಿರತಕ್ಕಂತದ್ದು, ನಿಮ್ಮ ರೀತಿ, ನಿಮ್ಮ ವರ್ತನೆ, ನಿಮ್ಮ ಮಾತು, ನಿಮ್ಮ ಕಾರ್ಯವೈಖರಿ ಇವೆಲ್ಲವೂ ಕೂಡ ಸಮಾಜದಲ್ಲಿ ಬಹಳ ಪ್ರಭಾವವನ್ನು ಹಾಗೆ ಜನರ ಮೇಲೆ ವಿಶೇಷವಾದಂತಹ ಒಳ್ಳೆಯ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ। ಮನೆಯವರ ಗೊಂದಲಕ್ಕೆ ಉಪಾಯವನ್ನು ಕೂಡ ಹುಡುಕ್ತೀರಿ। ಮನೆಯಲ್ಲಿ ಹಲವಾರು ವಿಚಾರಗಳಲ್ಲಿ ಗೊಂದಲ ಇರುತ್ತೆ, ಆದರೆ ಅದಕ್ಕೇನಾದರೂ ಪರಿಹಾರ ಬೇಕಲ್ಲ, ಆ ಪರಿಹಾರವನ್ನು ಕೂಡ ಹುಡುಕುವಂತಹ ವಿಷಯದಲ್ಲಿ ನೀವು ಸಮರ್ಥರಾಗಿರ್ತೀರಿ ಅಂತ ಹೇಳಬೇಕಾಗತ್ತೆ। ಸ್ನೇಹಿತರು ನಿಮ್ಮನ್ನು ಹಿಂಬಾಲಿಸ್ತಾರೆ। ಎಲ್ಲ ಸದ್ಗುಣಗಳನ್ನು ನೋಡಿದಾಗ, ಎಲ್ಲ ಧನಾತ್ಮಕವಾದಂತಹ ವಿಚಾರಗಳನ್ನು ಕಂಡಂತಹ ಅನೇಕ ಜನ, ಅದರಲ್ಲೂ ವಿಶೇಷವಾಗಿ ನಿಮ್ಮ ಸ್ನೇಹಿತರು ಪರಿಚಿತರು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾರೆ, ನಿಮ್ಮ ಕಾರ್ಯವೈಖರಿಯನ್ನು ಅನುಸರಿಸುವುದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಹೇಳಬೇಕು। ಹಣದ ವಿಚಾರವಾಗಿ ಚೆನ್ನಾಗಿರುತ್ತೆ, ಯಾವುದೇ ರೀತಿಯ ಕೊರತೆಗಳಾಗಲಿ ಆಲೋಚನೆಗಳಾಗಲಿ ದುಡ್ಡಿನ ವಿಚಾರಕ್ಕೆ ಅಡ್ಡಿ ಆತಂಕಗಳಾಗಲಿ ಯಾವುದೂ ಕೂಡ ಇರೋದಿಲ್ಲ। ಅಂತಹ ಸಮಯವನ್ನು ಒಳ್ಳೆಯ ಕಾರ್ಯಕ್ಕೆ, ಸತ್ಕಾರ್ಯಕ್ಕೆ, ಸದ್ವಿನಿಯೋಗಕ್ಕೆ ಹಣವನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗ್ತಕ್ಕಂಥದ್ದು। ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡಿ ಒಳಿತಾಗಿ। ವೃಶ್ಚಿಕ ರಾಶಿ, ಹೊಸ ಕೆಲಸದಲ್ಲಿ ಆಸಕ್ತಿಯನ್ನು ಕಾಣ್ತೀರಿ। ಯಾವುದಾದ್ರೂ ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಂಡು ಬೇರೆ ಹೊಸ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ವಿಚಾರದಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಹೋಗತಕ್ಕಂಥದ್ದು, ಆ ದೃಷ್ಟಿಯಿಂದ ಅದರಲ್ಲಿ ಆಸಕ್ತಿ ಬೆಳೆಯುತ್ತೆ। ಹಿರಿಯ ಅಧಿಕಾರಿಗಳು ನಿಮಗೆ ಸಹಕರಿಸ್ತಾರೆ। ಯಾರು ನೌಕರಿಯಲ್ಲಿರ್ತೀರಿ ಅಥವಾ ಮನೆಯಲ್ಲಾದರೂ ಕೂಡ ನಿಮಗಿಂತ ಹಿರೀಕರು ನಿಮ್ಮನ್ನು ಎಲ್ಲ ರೀತಿಯಿಂದಲೂ ಬೆಂಬಲಿಸಿ ಶಹಬಾಷ್ಗಿರಿಯನ್ನು ಕೊಟ್ಟು ನಿಮ್ಮ ಕೆಲಸವನ್ನು ಅನುಮೋದನೆ ಮಾಡ್ತಾರೆ, ಪ್ರಶಂಸೆ ಮಾಡ್ತಾರೆ, ನಿಮಗೆ ಪ್ರೋತ್ಸಾಹವನ್ನು, ಸಹಕಾರ, ಸಹಾಯಾದಿಗಳನ್ನು ನೀಡ್ತಾರೆ ಅಂತ ಹೇಳಿ ಅರ್ಥ। ಹೃದ್ರೋಗ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆಯಾಗತ್ತೆ। ಯಾರೋ ಹಾರ್ಟ್ ಪೇಷಂಟ್ಸ್ ಇದ್ದೀರಿ ಅವರಿಗೆ ಸ್ವಲ್ಪ ತೊಂದರೆಯ ಸಮಯ, ಸ್ವಲ್ಪ ವಿಶೇಷವಾದಂತಹ ಕಾಳಜಿಯನ್ನು ವಹಿಸಬೇಕಾದಂತಹ ದಿವಸ। ಪ್ರೇಮಿಗಳಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಜೊತೆಗೆ ಜಗಳವಾಗುತ್ತೆ। ಹಾಗಾಗಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು। ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡಿಕೊಂಡು ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂತಹ ಸಂದರ್ಭವನ್ನು, ಪರಿಸ್ಥಿತಿಯನ್ನು ತಂದುಕೊಳ್ಬೇಡಿ ಅಂತ ಹೇಳಿ ಇಲ್ಲಿಯ ಅರ್ಥ। ಮನೆಯಲ್ಲಿ ಹೊಂದಾಣಿಕೆಯ ಕೊರತೆ, ಯಾವ ವಿಷಯವನ್ನು ತಗೊಂಡ್ರೂ ಕೂಡ ಪರಸ್ಪರವಾಗಿ ಹೊಂದಾಣಿಕೆ ಆಗೋದಿಲ್ಲ। ಒಬ್ಬರು ಒಂದು ಮಾತನ್ನು ಹೇಳಿದರೆ, ಹೀಗೆ ಅಂತ ಹೇಳಿದರೆ ಅದಕ್ಕೆ ವಿರುದ್ಧವಾಗಿ ಹೇಳತಕ್ಕಂತಹದ್ದು, ಯಾಕೆ ಹೇಳಿದರು ಅನ್ನುವಂತಹ ವಿವೇಚನೆಯಾಗಲಿ, ಆ ಒಂದು ತಾಳ್ಮೆಯಿಂದ ಆ ಮಾತನ್ನು ವಿಚಾರ ಮಾಡುವಂಥದ್ದಾಗಲಿ ಇಲ್ಲದೇ ಇರತಕ್ಕಂಥದ್ದಾಗತ್ತೆ। ಅನುಮಾನ ಬರುವಂತಹ ರೀತಿಯಲ್ಲಿ ನಡ್ಕೊಳ್ತೀರಿ ನೀವು, ಅದು ಮುಖ್ಯವಾಗಿ ನಿಮ್ಮ ಹಿನ್ನಡೆಗೆ ಕಾರಣವಾಗುತ್ತೆ। ಯಾವುದೇ ರೀತಿಯಲ್ಲೂ ಕೂಡ ನೀವು ಅನುಮಾನಕ್ಕೆ ಆಸ್ಪದವನ್ನು ಕೊಡಬಾರ್ದು, ಹಾಗಂತ ಏನೋ ತಪ್ಪನ್ನು ಮಾಡಿ ಅದನ್ನು ಮುಚ್ಚಿಡಬೇಕು ಅಂತ ಅರ್ಥ ಅಲ್ಲ। ಅನುಮಾನ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ಅದು ಬಹಳ ತಪ್ಪಾಗಿ ಸೂಚಿಸತಕ್ಕಂತಹ ಕೆಲಸವಾಗುತ್ತೆ, ಅದರಿಂದ ಅದು ಬೇಡ। ಅಯ್ಯಪ್ಪ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ।